ಹೇ ಎಲ್ಲರಿಗೂ ನಮಸ್ಕಾರ, ನಾನು ಡ್ರೀಮ್ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಐ ಸಿ ಸಿ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಐ ಸಿ ಸಿ ಟೂರ್ನಮೆಂಟ್ಸ್ ಆಫ್ ದ ಡೆಕೇಡ್ ಬಿಟ್ಟಿದ್ದಾರೆ. ಈ ಡೆಕೇಡಲ್ಲಿ ಯಾವ್ಯಾವ ಟೂರ್ನಮೆಂಟ್ ಆಗುತ್ತೆ ಅಂತ ಬಿಟ್ಟಿದ್ದಾರೆ. ಇಲ್ಲಿ ಮ್ಯಾಟ್ರ್ ಏನು ಅಂತಂದರೆ, ವರ್ಷಕ್ಕೊಂದೊಂದು ಟೂರ್ನಮೆಂಟ್ ಅಂತೂ ಪಕ್ಕ ಹಾಗೆ ಆಗುತ್ತೆ. ಸೊ ನೀವು 2021 ಲೆಕ್ಕ ತೊಗೊಂತು ಅಂದರೆ 2031ವರೆಗೂ ಇವ್ರದ್ದು ಬ್ಲೂ ಪ್ರಿಂಟು ಸ್ಕೀಮ್ ಏನಿದೆ, ಸೊ ಇದನ್ನು ಬಿಟ್ಟಿದ್ದಾರೆ. 2021 ನಿಮ್ಗೆ ಆಲ್ರೆಡಿ T20 ವರ್ಲ್ಡ್ ಕಪ್ ಆಗಿದೆ. ಸೊ 22 ನಿಮಗೆ ಇದು ಬರುತ್ತೆ, ತಿರ್ಗಾ T20 ವರ್ಲ್ಡ್ ಕಪ್ ಬರುತ್ತೆ. ಆಮೇಲೆ 23 ನಿಮಗೆ ODI ವರ್ಲ್ಡ್ ಕಪ್ ಬರುತ್ತೆ, ಅದು ಇಂಡಿಯಾದಲ್ಲಿ ಆಗುತ್ತೆ ನಿಮಗೆ ಗೊತ್ತು. 2022 ವರ್ಲ್ಡ್ ಕಪ್ ಇದೆಲ್ಲ, ಇದು ಆಸ್ಟ್ರೇಲಿಯಾದಲ್ಲಿ ಆಗುತ್ತೆ, ಅದು ನಿಮಗೆ ಗೊತ್ತು. ಸೊ ಇಲ್ಲಿ 2024 ಇಂದ 2031ವರೆಗೂ ಏನೇನಾಗುತ್ತೆ ಅಂತ ಸ್ಕೀಮ್ ಬಿಟ್ಟಿದ್ದಾರೆ. 2024 ನಿಮಗೆ T20 ವರ್ಲ್ಡ್ ಕಪ್ ಆಗುತ್ತೆ, ಇದು USA ಅಮೇರಿಕಾದಲ್ಲಿ ಮತ್ತೆ ವೆಸ್ಟ್ ಇಂಡೀಸಲ್ಲಿ ಆಗುತ್ತೆ. 2025 ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆಗುತ್ತೆ, ಫುಲ್ಲು ಪಾಕಿಸ್ತಾನ್ ಒಂದರಲ್ಲೇ ಆಗುತ್ತೆ, ಇದು ಬೇರೆ ಕಂಟ್ರಿ ಏನು ಮಿಂಗಲ್ ಆಗೋದಿಲ್ಲ, ಇದರಲ್ಲಿ ಕಂಪ್ಲೀಟ್ ಆಗಿ ಪಾಕಿಸ್ತಾನದಲ್ಲಿ ಇರುತ್ತೆ. ಈ ಪಾಕಿಸ್ತಾನದಲ್ಲಿ ಏನಾದ್ರು ಇಂಡಿಯಾ ಏನಾದ್ರು ಚಾಂಪಿಯನ್ಸ್ ಟ್ರೋಫಿ ಹೊಡೆದ್ಬಿಡ್ತು ಅಂತಂದರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ. ಪಾಕಿಸ್ತಾನದಲ್ಲಿ ಕಂಪ್ಲೀಟ್ ಆಗಿ ಆಗ್ತದೆ 25. 26 ನಿಮಗೆ ಮತ್ತೆ T20 ವರ್ಲ್ಡ್ ಕಪ್ ಆಗುತ್ತೆ, ಇಂಡಿಯಾ ಮತ್ತು ಶ್ರೀಲಂಕಾದಲ್ಲಿ ಇವರು ನಡೆಸ್ತಾರೆ T20 ವರ್ಲ್ಡ್ ಕಪ್ನ. ಆಮೇಲೆ ನಿಮಗೆ ODI ವರ್ಲ್ಡ್ ಕಪ್ ಬರುತ್ತೆ. ಸೊ 23 ಆದಮೇಲೆ ಬರೋದು 27 ODI ವರ್ಲ್ಡ್ ಕಪ್ಪು. ಸೌತ್ ಆಫ್ರಿಕಾ, ಜಿಂಬಾಬ್ವೆ ಮತ್ತು ನಮೀಬಿಯಾದಲ್ಲಿ ಇದು 2027 ವರ್ಲ್ಡ್ ಕಪ್, ODI ವರ್ಲ್ಡ್ ಕಪ್ನ ನಡೆಸ್ತಾರೆ. ಆಮೇಲೆ 28 ತಿರ್ಗಾ ನಿಮಗೆ T20 ವರ್ಲ್ಡ್ ಕಪ್ ಬರುತ್ತೆ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡಲ್ಲಿ 28 T20 ವರ್ಲ್ಡ್ ಕಪ್ನ ನಡೆಸ್ತಾರೆ. 29 ಮತ್ತೆ ನಿಮಗೆ ಚಾಂಪಿಯನ್ಸ್ ಟ್ರೋಫಿ ಬರುತ್ತೆ, ಚಾಂಪಿಯನ್ಸ್ ಟ್ರೋಫಿ ನಿಮಗೆ ಫುಲ್ಲು ಕಂಪ್ಲೀಟ್ ಆಗಿ 2029 ಇಂಡಿಯಾದಲ್ಲಿ ನಡೆಸ್ತಾರೆ. ಸೊ ನಿಮಗೆ ನೆಕ್ಸ್ಟ್ ಬರೋದೇ T20 ವರ್ಲ್ಡ್ ಕಪ್ಪು. 2030 ನಿಮಗೆ T20 ವರ್ಲ್ಡ್ ಕಪ್ ಬರುತ್ತೆ, ಆಮೇಲೆ ಅದು ಇಂಗ್ಲೆಂಡ್, ಐರ್ಲೆಂಡ್, ಸ್ಕಾಟ್ಲೆಂಡ್ ಈ ಮೂರು ಕಂಟ್ರಿಲೂ ನಡೆಸ್ತಾರೆ. ಸೊ ನೆಕ್ಸ್ಟ್ ಬರೋದು 2031 ಇದು ಲಾಸ್ಟ್ ಈ ಡೆಕೇಡ್ಗೆ. ಸೊ ಲಾಸ್ಟಿಗೆ ಬರೋದು ODI ವರ್ಲ್ಡ್ ಕಪ್ಪು, ಇದು ನಡೆಸೋದು ಇಂಡಿಯಾ ಮತ್ತು ಬಾಂಗ್ಲಾದೇಶಲ್ಲಿ ಕ್ಲಬ್ ಮಾಡ್ಕೊಂಡು ನಡೆಸ್ತಾರೆ. ಇಲ್ಲಿ ಇಂಡಿಯಾದ ಎಷ್ಟಿದೆ ಅಂತಂದರೆ ಟೋಟಲ್ಲು ಈ ಡೆಕೇಡಲ್ಲಿ ನಿಮಗೆ, ಸೊ ಈ ಸಲ ನಡೆಸಿದ್ದು ಒಂದು ತೊಗೊಂತು ಅಂತಂದರೆ ಟೋಟಲ್ 5 ಬರುತ್ತೆ ಗುರು, ಟೋಟಲ್ 5 ನಡೆಸ್ದಂಗಾಗುತ್ತೆ. ಇರೋ 10 5 ಇಂಡಿಯಾದಲ್ಲೇ ನಡೆಸ್ದಂಗೆ ಆಗುತ್ತೆ. ಈ ಸಲ ಇಂಡಿಯಾದಲ್ಲೇ ನಡಿಬೇಕಾಗಿತ್ತು, ಕಾರಣಾಂತರಗಳಿಂದ ದುಬೈಗೆ ಶಿಫ್ಟ್ ಆಯಿತು ಮ್ಯಾಚು. ಅಂದರೂ ಹೋಸ್ಟ್ ಮಾಡಿದ್ದು ಇಂಡಿಯಾದವರೇ, BCCI ಹೋಸ್ಟ್ ಮಾಡಿದ್ದು. ಸೊ ನಿಮಗೆ ಇಂಡಿಯಾ ಮತ್ತು ಶ್ರೀಲಂಕಾ ಒಂದ್ಸಲ ಕ್ಲಬ್ ಆಗುತ್ತೆ, ಆಮೇಲೆ ಇಂಡಿಯಾ ಮತ್ತು ಬಾಂಗ್ಲಾದೇಶ ಒಂದ್ಸಲ ಕ್ಲಬ್ ಆಗುತ್ತೆ, ಆಮೇಲೆ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಒಂದೇ 29 ಹೋಸ್ಟ್ ಮಾಡ್ತಿದ್ದಾರೆ. ಸೊ ಈ ಥರ ಸೀನ್ಗಳೆಲ್ಲ ಆಗುತ್ತೆ. ಟೋಟಲಾಗಿ ಬಿಟ್ಟಿದ್ದಾರೆ ಇವಾಗ 31ವರೆಗೂ ಏನಿದೆ ಇವ್ರದ್ದು ಬ್ಲೂ ಪ್ರಿಂಟ್ ಅಂತ, ಸ್ಕೀಮ್ ಏನಿದೆ ಅಂತ. ಸೊ ನಿಮ್ಗೆ ಏನಿಸ್ತು ಇದ್ರ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡುವ. ಒಟ್ಟಿನಲ್ಲಿ ವರ್ಷಕ್ಕೊಂದು ICC ಟ್ರೋಫಿ ಅಂತೂ ನಡೆದೇ ನಡೀತಾ ಗುರು, ವೈಟ್ ಬಾಲ್ ಫಾರ್ಮ್ಯಾಟಲ್ಲಿ, ಅದು ಚಾಂಪಿಯನ್ಸ್ ಟ್ರೋಫಿ ಆಗಿರ್ಬೋದು, T20 ವರ್ಲ್ಡ್ ಕಪ್ ಆಗಿರ್ಬೋದು, ODI ವರ್ಲ್ಡ್ ಕಪ್ ಆಗಿರ್ಬೋದು, ಒಟ್ಟಿನಲ್ಲಿ ವರ್ಷಕ್ಕೊಂದಂತೂ ನಡೆದೇ ನಡೆಯುತ್ತೆ ಇಲ್ಲಿಂದ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಇದೆಲ್ಲ ಕೋವಿಡ್ ಎಲ್ಲ ಬಂದ್ಬಿಟ್ಟು 2 ಫುಲ್ ಹೆವಿ ಗ್ಯಾಪ್ ಆಗಿ ಹೋಗ್ಬಿಟ್ಟಿತ್ತು. ಏಷ್ಯಾ ಕಪ್ ಬೇರೆ ನಡಿಬೇಕಾಗಿತ್ತು ಈ ಗ್ಯಾಪಲ್ಲಿ. ಸೊ ಏಷ್ಯಾ ಕಪ್ ಕೂಡ ಪೋಸ್ಟ್ಪನ್ ಆಯಿತು, ಅದನ್ನು 22 ನಡೆಸ್ತಾರೆ ಅಂತ ಹೇಳ್ತಾರೆ. ಅದು ಯಾವಾಗ ನಡೆಸ್ತಾರೋ ಗೊತ್ತಿಲ್ಲ, 23 ನಡೆಸ್ತೀನಿ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ಟೈಮ್ ಇಲ್ಲ, ಎಲ್ಲ ಕಂಟ್ರಿಗಳಿಗೂ ಸ್ಕೆಡ್ಯೂಲ್ ಇರಬೇಕಲ್ಲ, ಅದೆಲ್ಲ ನೋಡ್ಕೊಂಡು ಫಿಕ್ಸ್ ಮಾಡಬೇಕು ಗುರು. ಏಷ್ಯಾ ಕಪ್ನ ಸುಮ್ಮನೆ ಇಟ್ಬಿಡೋಕ್ಕಾಗೋದಿಲ್ಲ, ತಗೊಂಬಂದು ಟಕಾರ ನನಗೆ. ಸೊ ವರ್ಲ್ಡ್ ಕಪ್ಪು ಅದು ಇದೆಲ್ಲ ಬರ್ತಾ ಇರೋದ್ರಿಂದ IPL ಆಡಬೇಕು. ತಿರ್ಗಾ ವರ್ಲ್ಡ್ ಕಪ್ ಬರುತ್ತೆ, ನವಂಬರನ್ನು ವರ್ಲ್ಡ್ ಕಪ್ ಬರುತ್ತೆ ನೆಕ್ಸ್ಟ್ ಇಯರಲ್ಲಿ 22. ಸೊ ಒಂದು ವರ್ಷನೂ ಇಲ್ಲ ಇನ್ನು ಗ್ಯಾಪು, ಸಿಗಾಪಡೆ ಕಷ್ಟ. ನೋಡೋಣ ಏನಾಗುತ್ತೆ ಅಂತ ಸೀನು ಇದು ಏಷ್ಯಾ ಕಪ್ದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ನಿಮ್ಗೆ ಏನನ್ನಿಸ್ತು ಇದ್ರ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಚಿಯರ್ಸ್, ಬಾಯ್.